ಸಾಯಿರಾಮ್. ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ಇವತ್ತಿನ ಜೀವನಾಮೃತ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ವೀಕ್ಷಕರೇ, ಮೊನ್ನೆ ಸಂಚಿಕೆಯಲ್ಲಿ ಈ ಚಾಡಿ ಹೇಳಿಬಿಟ್ಟು ಸಂಸಾರ ಹಾಳು ಮಾಡಿದರೆ ನಮ್ಮ ಲೈಫಲ್ಲಿ ಹೆಂಗಾಗತ್ತೆ ಅನ್ನೋದ್ರ ಬಗ್ಗೆ ನಾನು ಹೇಳಿದ್ದೆ. ನಿನ್ನೆ ಸಂಚಿಕೆಯಲ್ಲಿ ಅವಳಿ ಜವಳಿ ಮಕ್ಕಳು, ಅದೇ ತಮ್ಮನ ಮದುವೆ ಆಗಿರುತ್ತೆ, ಅಣ್ಣಂಗೆ ಮದುವೆ ಆಗಿಲ್ಲ. ಕೆಲವು ಮನೆಗಳಲ್ಲಿ ಅಣ್ಣಂಗೆ ಮದುವೆ ಆಗಿರೋಲ್ಲ, ತಮ್ಮದಿರ ಮದುವೆ ಆಗಿಬಿಟ್ಟಿರ್ತದೆ. ಅದು ಏನು ದೋಷಕ್ಕೆ ಆ ಥರ ಆಗುತ್ತೆ, ಅದಕ್ಕಾಗಿ ಅದು ಯಾವ ರೀತಿ ಪರಿಹಾರ ಮಾಡ್ಕೋಬೇಕು ಅನ್ನೋ ವಿಚಾರದಲ್ಲಿ ನಾನು ನಿನ್ನೆ ಸಂಚಿಕೆಯಲ್ಲಿ ತಿಳಿಸ್ಕೊಟ್ಟಿದ್ದೆ. ಇವತ್ತು ನನಗೆ 2-3 ಲೆಟ್ರ್ ಬಂದಿದೆ. ಏನಂತ ಲೆಟ್ರ್ ಬಂದಿದೆ ಅಂತಂದರೆ, ನಾವು ವಂಶ ಪಾರಂಪರ ಬಿಸ್ನೆಸ್ ಮಾಡ್ಕೊಂಬರ್ತೀವಿ ಅಂತ. ಒಬ್ಬರು ಗ್ರಂಥಿಗೆ ಅಂಗಡಿ ಇಟ್ಟಿದ್ದಾರಂತೆ. ಅದರಲ್ಲಿ ಪೂಜಾ ಸಾಮಾನುಗಳು ಮಾರುವಂಥದ್ದು, ಹೋಮಕ್ಕೆ ಬೇಕಾದದ್ದು, ಹೋಮ ಹವನಕ್ಕೆ ಬೇಕಾದಂಥ ಸಾಮಾನುಗಳು, ಆಯುರ್ವೇದ ಬೇರ್ಗಳು, ಆಯುರ್ವೇದ ಮೆಡಿಸಿನ್ಸ್ ಬೇಕಾಗುವಂಥ ಕೆಲವು ಆಯುರ್ವೇದ ಐಟಮ್ಸ್ನೆಲ್ಲ ವ್ಯಾಪಾರ ಮಾಡ್ತಾರೆ, ಸೇಲ್ ಮಾಡ್ತಾರೆ. ಅದೊಂದು ಅಂಗಡಿ. ಅದು ಇವರೇನು ಸ್ಟಾರ್ಟ್ ಮಾಡಿಲ್ಲ, ಇವ್ರ ಮುತ್ತಾತನಿಂದಲೂ ನಡೆಸ್ಕೊಂಬಂದಿರುವಂಥ ಬಿಸ್ನೆಸ್ ಅದು. ಹಾಗೆ 4-5 ತಲೆಮಾರಿಂದ ಬಂದಿರುವಂಥ ಬಿಸ್ನೆಸ್. ಈಗ ನಡೆಸ್ತಾ ಇರೋರೊಬ್ಬರು ಅವ್ರೇನು ಹೇಳ್ತಾರಂದರೆ, ನಾನು ನಡೆಸ್ತಾ ಇದ್ದೀನಿ ಈ ಒಂದು ಬಿಸ್ನೆಸ್ನ, ಪ್ರಾಬ್ಲಮ್ ಏನಪ್ಪ ಅಂತಂದರೆ ನಮಗೇನು ಅಷ್ಟೇನು ಲಾಸ್ ಇಲ್ಲ, ಈ ಪುರೋಹಿತರುಗಳು ಬರ್ತಾರೆ, ಅವ್ರಿಗೇನು ಹೋಮಕ್ಕೆ ಏನೇನು ಬೇಕೋ ಅದೆಲ್ಲ ತೊಗೊಂಬಿಡ್ತಾರೆ. ಹೋಗ್ಬಿಟ್ಟು ಕೊನೆಯಲ್ಲಿ ಹೇಳ್ತಾರೆ, ಎಲ್ಲ ಬಿಲ್ಲೆಲ್ಲ ಆದಮೇಲೆ ನಿಮ್ಗೆ ಸ್ವಲ್ಪ ಸಾಲ ಕೊಡಿ, ನೆಕ್ಸ್ಟ್ ಮಂತ್ ಕೊಡ್ತೀನಿ ನಾನು ಅಂದ್ಬಿಟ್ಟು ಸ್ವಲ್ಪ ಕೊಟ್ಬಿಟ್ಟು ಇನ್ನು ಅರ್ಧ ದುಡ್ಡು ಕೊಡದೆ ತೊಗೊಂಡೋಗ್ಬಿಡ್ತಾರೆ ಐಟಮ್ಸು. ಏನೋ ಮತ್ತೆ ಬರ್ತಾರಲ್ಲ ನಮ್ಮ ಹತ್ರಕ್ಕೆ ಪುರೋಹಿತರು ಅಂತ ಹೇಳಿ. ಈ ಯಂತ್ರ ಮಾಡೋರು, ದೇವಸ್ಥಾನಕ್ಕೆ ಬೇಕಾದಂಥ ಐಟಮ್ಸ್ ಎಲ್ಲ ನಾವು ಸೇಲ್ ಮಾಡ್ತೀವಿ, ನಮ್ಮ ಹತ್ರ ಎಲ್ಲ ತೊಗೊಂಬಿಡ್ತಾರೆ, ದುಡ್ಡೇ ಕೊಡಲ್ಲ, ಸಾಲ ಬರ್ಕೊಳ್ಳಿ, ಸಾಲ ಬರ್ಕೊಂಬಿಡಿ, ನೆಕ್ಸ್ಟ್ ಮಂತ್ ಕೊಡ್ತೀವಿ ಅಂತ ಹೇಳ್ತಾರೆ. ಹೀಗೆ ಹೇಳಿ ಹೇಳಿ ಎಷ್ಟೋ ತಿಂಗಳಾದರೂ ದುಡ್ಡು ಬರೋಲ್ಲ, ಎಷ್ಟೋ ವರ್ಷ ಆದರೂ ಅವ್ರ ಹತ್ರ ದುಡ್ಡು ಬರೋಲ್ಲ. ಒಟ್ಟಿನಲ್ಲಿ ನಾವು ವ್ಯಾಪಾರ ಮಾಡ್ತಿದ್ದೀವಿ, ವ್ಯಾಪಾರದಲ್ಲಿ ನಮಗೆ ಸಾಲ ಬಾಧೆ ಒಂದು. ಇನ್ನೊಂದು ಪ್ರಾವಿಷನ್ ಸ್ಟೋರು, ಯಾರೋ ಅಕ್ಕಿ ರಾಗಿ ಗೋಧಿ ಮೆಣಸು ತುಪ್ಪ ಎಲ್ಲ ಮಾರ್ತಾರೆ ಪ್ರಾವಿಷನ್ ಸ್ಟೋರು. ಅವರು ಪ್ರತಿ ತಿಂಗಳು ಕೆಲವು ಗಿರಾಕಿಗಳು ಬರ್ತಾರೆ, ನೋಡಿ ನಮಗೆ ಇವತ್ತು ತಿಂಗಳಿಗಾಗೋಷ್ಟು ಸಾಮಾನು ಕೊಡಿ, ಮುಂದಿನ ತಿಂಗಳು ಕೊಡ್ತೀವಿ ಅಂತ. ಅವರು ಎದುರುಗಡೆ ಮನೆಯವ್ರು ಇರ್ಬೋದು, ಎದುರುಗಡೆ ಅಪಾರ್ಟ್ಮೆಂಟ್ ಅವ್ರು ಇರ್ಬೋದು, ಯಾರೋ ಪ್ರತಿ ತಿಂಗಳು ಬರ್ತಾರಲ್ವಾ, ಅದರಿಂದ ಈ ತಿಂಗಳು ತೊಗೊಂಡೋಗ್ತಾರೆ, ಮುಂದಿನ ತಿಂಗಳು ಸಾಲ ಕೊಡ್ತಾರೆ, ಸಿತ್ತಿರಿಸ್ತಾರೆ, ನೆಕ್ಸ್ಟ್ ಮಂತ್ ಬರ್ತಾರೆ, ಆ ಮಂತದ ಬ್ಯಾಲೆನ್ಸ್ ಉಳಿಸ್ಕೊಂಡು ನೆಕ್ಸ್ಟ್ ಕೊಡ್ತಾರೆ. ಹೀಗೆ ನಮಗೆ ವ್ಯಾಪಾರದಲ್ಲಿ ಬರೀ ಸಾಲ ಕೊಡೋದೇ ಆಗಿಬಿಟ್ಟಿದೆ. ನಮ್ಗೆ ವ್ಯಾಪಾರ ಆಗಬೇಕು ಅನ್ನೋ ಸಂಕಟ, ಅದಕ್ಕೋಸ್ಕರ ಏನು ಮಾಡ್ತೀವಿ, ನಾವು ಸಾಲ ಕೊಟ್ಬಿಡ್ತೀವಿ. ಆ ಸಾಲ ವಸೂಲಿ ಮಾಡಲಿಕ್ಕೆ ನಮ್ಗೆ ಭಾಳ ಕಷ್ಟ ಆಗ್ತಿದೆ, ನಮಗೀಗ ಯಾವ ಥರ ಇದಕ್ಕೆ ಪರಿಹಾರ ತಿಳಿಸಿ ಅಂತ ಹೇಳಿ ಕೆಲವು ಪತ್ರ ಬರೆದಿದ್ದಾರೆ. ಈ ಸಂಚಿಕೆ, ಈ ಎಪಿಸೋಡ್ ಮುಖ್ಯ ಉದ್ದೇಶ, ವ್ಯಾಪಾರದಲ್ಲಿ ಸಾಲ ಕೊಡಬಾರ್ದು, ಆದರೆ ಕೊಟ್ಬಿಟ್ಟಿದ್ದೀರಿ, ದುಡ್ಡು ಬರ್ತಿಲ್ಲ. ಇನ್ನೊಬ್ರು ಯಾರೋ ಬರ್ತಾರೆ, ಸಾಲ ಮಗಳ ಮದುವೆಗೆ ಅಂತೇಳಿ ಎಲ್ಲ ಐಟಮು ನಮ್ಮ ಹತ್ರ ತೊಗೊಂಡ್ರು, 2.5 ಲಕ್ಷ ರೂಪಾಯಿ ಐಟಮ್ ತೊಗೊಂಡ್ರು, ಮೂಟೆಗಟ್ಟಲೆ ಅಕ್ಕಿ ಬೇಳೆ ಟಿನ್ಗಟ್ಟಲೆ ತುಪ್ಪ ಎಣ್ಣೆ ಎಲ್ಲ ತೊಗೊಂಡ್ರು ಮಗಳ ಮದುವೆ ಆರ್ಥಕ್ಷತೆಗೆ ಮತ್ತು ಮದುವೆಗೆ ಅಂತೇಳಿ ಎಲ್ಲ 2.5-3 ಲಕ್ಷ ಆಯಿತು. ತೊಗೊಂಬಿಟ್ಟು ಇವತ್ತು ಆ ಕಡೆ ವ್ಯಕ್ತಿನೇ ಕಾಣ್ತಾ ಇಲ್ಲ ಕಣ್ಣಿಗೆ ನಮಗೆ, ಎಲ್ಲಿದೋನೋ ಗೊತ್ತಿಲ್ಲ. ಪೂರ್ತಿ 2.5-3 ಲಕ್ಷ ನಮಗೆ ನಮ್ಮ ಲಾಸ್ ಆಯಿತು. ಆ ಮದುವೆಗೆ ನಾವೇ ಊಟ ಹಾಕ್ದಂಗೆ ಆಗಿಸ್ಬಿಟ್ಟಿದ್ದು ಆಗೋಗ್ಬಿಟ್ಟಿದೆ. ಎಲ್ಲ ಪ್ರಾವಿಷನ್ ಐಟಮ್ ತೊಗೊಂಡ, ತರಕಾರಿ ಒಂದುಬಿಟ್ಟು A to Z ಇವನೇ ಇವನತ್ರ ತೊಗೊಂಡಿದ್ದಾನೆ. ಇವ್ರಿಗೆ ಖುಷಿ, ಓ 2-3 ಲಕ್ಷ ವ್ಯಾಪಾರ ಆಗ್ತಿದೆಯಲ್ಲ ಅಂಥೇಳಿ. ಆಯಿತು ಅಂಥೇಳಿ ನಾಳೆ ಕೊಟ್ಬಿಡ್ತೀನಿ ಮದುವೆಗೆ, ನೀನು ಚೌಟ್ರಿಗೆ ಅಡ್ವಾನ್ಸ್ ಕೊಟ್ಬಿಟ್ಟಿದ್ದೀನಿ ಅಂತೇಳಿ ಮಾಡಿ, ಗೊತ್ತಿರೋ ವ್ಯಕ್ತಿನ ತೊಗೊಂಡೋಗ್ಬಿಟ್ಟು ಇನ್ನೂ ದುಡ್ಡು ಕೊಟ್ಟಿಲ್ವಂತೆ. ವ್ಯಾಪಾರದಲ್ಲಿ ಸಾಲ ಕೊಟ್ಬಿಟ್ಟು ವಾಪಸ್ ಬರ್ತಿಲ್ಲ ದುಡ್ಡು, ಅದೇ ಇವತ್ತಿನ ಸಬ್ಜೆಕ್ಟ್. ಯಾರಿಗೂ ವ್ಯಾಪಾರದ ಸಾಲ ಕೊಡಬಾರ್ದು ಅಂತ ಹೇಳುತ್ತೆ ಶಾಸ್ತ್ರ. ಸಾಲ ತೊಗೊಂಡು ತಿನ್ನಬಾರ್ದು, ಸಾಲ ತೀರಿಸ್ದೇ ಊಟ ಮಾಡಬಾರ್ದು, ಋಣದ ಬಾಧೆ ಇರಬಾರ್ದು ಅನ್ನತ್ತೆ ಶಾಸ್ತ್ರ. ನಮ್ಮ ಜನಕ್ಕೆ ಗೊತ್ತಿಲ್ಲ, ನಾಳೆ ಕೊಡ್ತೀನಿ ಸಂಬಳ ಆಗಿಲ್ಲ ಕೊಡಿ ಅಂತಾರೆ, ಯಾವುದೋ ದುಡ್ಡು ಬರಬೇಕಾಗಿತ್ತು ಬಂದಿಲ್ಲ, ಬಂದಮೇಲೆ ದುಡ್ಡು ಕೊಡ್ತೀನಿ ಕೊಡಿ ಅಂದ್ಬಿಟ್ಟು ಸಾಮಾನು ಅಕ್ಕಿ ರಾಗಿ ಬೇಳೆ ಎಲ್ಲ ತುಪ್ಪ ಎಣ್ಣೆ ಎಲ್ಲ ತೊಗೊಂಡೋಗ್ಬಿಡ್ತಾರೆ. ಅಕ್ಕಿ ರಾಗಿ ಬೇಳೆ ಎಣ್ಣೆ ತುಪ್ಪ ಖಾರದ ಪುಡಿ ಮೆಣಸು ಜೀರಿಗೆ ಧನಿಯಾ ಇವೆಲ್ಲ ಗ್ರಹಗಳು, ನವಗ್ರಹಗಳು, ನವಧಾನ್ಯಗಳು, ಗ್ರಹಗಳ ಸಂಯೋಗ. ತೊಗೊಂಡು ನೀವು ದುಡ್ಡು ಕೊಡದೆ ಚೆನ್ನಾಗಿ ಅಡುಗೆ ಮಾಡ್ಕೊಂಡು ತಿಂದುಬಿಟ್ಟು ಮೋಸ ಮಾಡಿಬಿಡ್ತು ಅಂತಂದರೆ ಭಿಕ್ಷುಕನಾಗಿ ಹುಟ್ಟುತ್ತಾನಂತೆ ಕರ್ಮ ಸಿದ್ಧಾಂತಲಿ. ಅದಕ್ಕೆ ಪಾಪ ಅವನು ಬಂಡವಾಳ ಹಾಕಿ ಅಂಗಡಿ ಓಪನ್ ಮಾಡಿದ್ದಾನೆ,
ಅವನಿಗೂ ಒಂದು ಹೆಂಡತಿ ಮಕ್ಕಳು ಅಂತ ಇದ್ದಾರೆ, ಅವನಿಗೂ ಒಂದು ಬದುಕು ಇದೆ, ಅವನಿಗೊಂದು ಜೀವನ ಇದೆ, ಅವನ ಮಕ್ಕಳಿಗೆ ಡೊನೇಷನ್ ಕೊಡಬೇಕು, ಸ್ಕೂಲಿಗೆ ಸೇರಿಸ್ಬೇಕು, ಓದಿಸ್ಬೇಕು, ಬಟ್ಟೆ ಶೂಸು ಪುಸ್ತಕ ಟ್ಯೂಷನ್ ಫೀಸು ಅವ್ರಿಗೆ ಊಟ ಮನೆ ಮತ್ತು ಅವ್ರಿಗೆ ಆಸ್ತಿಯೆಲ್ಲ ಮಾಡಬೇಕು. ನಾವು ಹೋಗ್ಬಿಟ್ಟು ಆರಾಮಾಗಿ ರಾಮನ್ ಥರ ಸ್ಟೈಲ್ ಥರ ಹೋಗ್ಬಿಟ್ಟು ಒಂದು 2-3 5-6 ಸಾವಿರ ರೂಪಾಯಿನ ಸಾಮಾನು ತೊಗೊಂಬಿಟ್ಟು ಸಾಲ ಬರ್ಕೊಳ್ರಿ ಅಂದ್ಬಿಟ್ಟು ಬಂದುಬಿಟ್ಟು ಸಾಲನೂ ತೀರಿಸ್ದೇನೆ, ಸಾಲ ತಂದು ಇವ್ರು ಮಜವಾಗಿ ಊಟ ಮಾಡೋದು, ಪಾಪ ಅವನ ಹೆಂಡತಿ ಮಕ್ಕಳಿಗೆ ಸ್ಕೂಲ್ ಫೀಸ್ ಕಟ್ಟೋಕ್ಕಿಲ್ಲ, ಅಂಗಡಿ ನಡೆಸ್ಬೇಕು, ಬಾಡಿಗೆ ಕೊಡಬೇಕು, ಅಂಗಡಿ ಕೆಲಸ ಮಾಡೋ ಕೂಲಿಗೆ ತೂಕ ಹಾಕೋವನಿಗೆ ಪೊಟ್ಟಣ ಕಟ್ಟೋವನಿಗೆಲ್ಲ ಸಂಬಳ ಕೊಡಬೇಕು. ಇದೆಲ್ಲ ಕೊಡಬೇಕು ಅಂದರೆ ನಾವು ಬಹಳ ಗಂಭೀರವಾಗಿ ಮಾನವೀಯತೆಯ ದೃಷ್ಟಿಯಿಂದ ಚಿಂತನೆ ಮಾಡಬೇಕು. ನೀವು ಬೇರೆ ಕಡೆ ಸಾಲ ತೊಗೊಂಬಂದಿಲ್ಲಿ ತೊಗೊಳ್ಳಿ, ಯಾಕೆ ನವಗ್ರಹಗಳಿಗೆ ಸಾಲ ಹೇಳ್ತೀರಾ? ಅಕ್ಕಿ ಸೂರ್ಯ, ಅಕ್ಕಿ ಚಂದ್ರ, 5 ಕೆಜಿ ಗೋಧಿ ಕೊಡ್ರಿ, ಗೋಧಿ ಸೂರ್ಯ, ಬೇಳೆ ಕುಜ, ಅವರೆಕಾಯಿ ಶುಕ್ರ, ಕಡಲೆಕಾಯಿ ಬೀಜ ಗುರು, ಎಣ್ಣೆ ಅದರಲ್ಲಿ ಯಾವುದು ಎಳ್ಳೆಣ್ಣೆ ಎಂತಿಂಥ ಎಣ್ಣೆ ಅದೆಲ್ಲ ಗ್ರಹಗಳು, ಎಲ್ಲ ಶುಂಠಿ ಮೆಣಸು ಎಲ್ಲ, ಮೆಣಸು ಶನಿ, ಮೆಣಸಿನ್ಕಾಯಿ ಕುಜ ಶನಿ, ಇವು ಎಲ್ಲ ಸಾಲ ತೊಗೊಂಡೋಗ್ಬಿಟ್ಟು ಪಾಪ ಅಂಗಡಿ ಓನರ್ಗೆ ನೀವು ಲಾಸ್ ಮಾಡಿಬಿಟ್ರೆ ಇದು ಧರ್ಮನ ಇದು ನ್ಯಾಯನ ಹೇಳಿ? ಪಾಪ ನೊಂದು ಪತ್ರ ಬರೆದಲ್ಲೇ ಲಕ್ಷಾಂತರ ರೂಪಾಯಿ ಸಾಲ ಇದೆ, ಆದರೂ ಬದುಕಬೇಕಲ್ಲಂತ ನಾವು ಅಂಗಡಿ ನಡೆಸ್ತಾ ಇದ್ದೀವಿ, ಸಣ್ಣ ಪುಟ್ಟ ವ್ಯಾಪಾರ ಆಗೋದಿಲ್ಲ, ಮಕ್ಕಳಿಗೆ ಊಟ ಕೊಟ್ಟು ಸ್ಕೂಲ್ ಫೀಸ್ ಕೊಟ್ಟು ಡೊನೇಷನ್ ಕೊಟ್ಟು ವ್ಯಾಪಾರ ಮಾಡ್ತಾಯಿದ್ದೀವಿ, ಅದರಲ್ಲೂ ಬಂದು ಫ್ರೀ. ಅಯ್ಯೋ ಆ ಇಷ್ಟು ಏನು 10,000 ರೂಪಾಯಿ ಸಾಲ ಇದೆಯಂತೆ, ದಯವಿಟ್ಟು 8,000 ರೂಪಾಯಿ ತೊಗೊಳ್ಳಿ, ಇನ್ನು 2,000 ರೂಪಾಯಿ ಕೊಡೋಕ್ಕಾಗಲ್ಲ ಅಂತಾರೆ. ತೊಗೊಂಡೋಗ್ಬಿಟ್ಟು 10,000 ರೂಪಾಯಿ ವ್ಯಾಪಾರ ಮಾಡಿಕೊಂಡು ಸಾಲ ತೊಗೊಂಡಿರೋದು, ಇನ್ನು 2,000 ಕೊಡೋಕ್ಕಾಗಲ್ಲ, 8,000 ರೂಪಾಯಿ ಕೊಟ್ಟು ಹೋಗ್ತಾರಂತೆ. ಅವ್ರು ಬರೋ ದುಡ್ಡು ಅಷ್ಟಾದ್ರೂ ಬಂತಲ್ಲ ಅಂತೇಳಿ ತೊಗೋತಾ ಇದ್ದೀನಿ ಅಂತೇಳಿ ಒಬ್ಬರು ಪತ್ರ ಬರೆದಿದ್ದಾರೆ. ನಾವು ಯೋಚನೆ ಮಾಡಬೇಕು, ಇನ್ನೊಬ್ಬರ ಮನೆ ಹಾಳು ಮಾಡಿ ನಾವು ಚೆನ್ನಾಗಿ ಬದುಕಬೇಕು ಅನ್ನೋ ಆಸೆ ಬಿಡಬೇಕು ನಾವು ಇವತ್ತು. ಅದು ನಾವು ತೊಗೋತಾ ಇರೋ ಐಟಮ್ಸ್ ಯಾವುದು? ಗ್ರಹಗಳಿಗೆ ಸಂಬಂಧಪಟ್ಟಂಥದ್ದು. ನೀವು ಇದೆಲ್ಲ ಚೆನ್ನಾಗಿ ಸಾಲ ಮಾಡಿಕೊಂಡು ತೊಗೊಂಡೋಗ್ಬಿಟ್ಟು ಚೆನ್ನಾಗಿ ತಿಂದುಬಿಟ್ಟು ಅವ್ನಿಗೆ ದುಡ್ಡೇ ಕೊಟ್ಟಿಲ್ಲ ಅಂದರೆ ಅದರದ್ದು ದೋಷ ನಿಮಗಲ್ಲ, ನಿಮ್ಮ ಕಣ್ಮುಂದೇ ನಿಮ್ಮ ಮಕ್ಕಳಿಗೆ ಬಂದುಬಿಡುತ್ತೆ. ಅದರಿಂದ ಯಾವತ್ತು ಯಾರಿಗೂ ಕೂಡ ಇದ್ದರೆ ಉಪವಾಸ ಚೆನ್ನಾಗಿ ತಿನ್ನಿ, ಇಲ್ಲಿಲ್ವಾ ಉಪವಾಸ ಮಾಡಿ ಪರವಾಗಿಲ್ಲ, ಅವನ ಹತ್ರ ಹೋಗ್ಬಿಟ್ಟು ಸಾಲ ತೊಗೊಂಡು ದುಡ್ಡು ಕೊಟ್ಟಿಲ್ಲ ಐಟಮು ವಾಪಸ್ ಕೊಟ್ಟಿಲ್ಲ. ಅವನು ಇನ್ನೊಂದು ಯಾರು ಹೇಳ್ತಾರೆ ಸಾಲ ತೊಗೊಂಡ್ಬಿಟ್ಟಿದ್ದಾರೆ ಕೆಲವು ಐಟಮ್ಸ್ ಎಲ್ಲ ವಾಪಸ್ ತಂದು ಕೊಡ್ತಾರಂತೆ, ಇದು ಸರಿ ಇಲ್ಲ ಅದು ಸರಿ ಇಲ್ಲ ಇದು ಸರಿ ಇಲ್ಲ ಇದು ಬೆಳೆ ಬೆಳೀತಿಲ್ಲ ಈ ನೀರಿಗೆ ಈ ಬೆಳೆ ಬೈಯಲ್ಲ ವಾಪಸ್ ಕೊಟ್ಟು ತೊಗೊಳ್ಳಿ ಅಂದ್ಬಿಟ್ಟು ಆ ವಜಾ ಮಾಡಿಬಿಡಿ. ನಾವು ಎಷ್ಟು ರಿಟರ್ನ್ ಮಾಡಿದೀವೋ, ಸೋಪು ಬೇಡ, ಎಣ್ಣೆ ಪ್ಯಾಕೆಟ್ ಬೇಡ, ಬೆಳೆ ಬೇಡ, ಎಲ್ಲ ವಾಪಸ್ ಕೊಡ್ತಾ ಇದ್ದೀನಿ ಅಂತೇಳಿ ಜಮಾ ಮಾಡಿಬಿಟ್ಟು ಹೋಗೋದು, ಅವಲು ದುಡ್ಡು ಕೊಡೋದಿಲ್ವಂತೆ. ಇದೆಲ್ಲ ಏನಕ್ಕೆ ಹೇಳ್ತೀನಿ ಅಂತಂದರೆ ನಮಗೆ ಎಲ್ಲ ಬೇಕು, ಆದರೆ ಇನ್ನೊಬ್ರದ್ದು ಋಣ ಮಾತ್ರ ತೀರ್ಸಕ್ಕೆ ಬೇಡ ಅಂತ ಒಂದು ಮನಸ್ಸಲ್ಲಿ. ಅದರಿಂದ ಯಾರ್ಯಾರು ಸಾಲ ಮಾಡಿಕೊಂಡು ಐಟಮ್ ತೊಗೊಂಬಂದು ತಿಂದು ತೇಗ್ತಿದ್ದೀರೋ ಅವರು ಭಾಳ ಚೆನ್ನಾಗಿ ತಿಳ್ಕೊಳ್ಳಿ, ನೀ ಅವನೇನೋ ಕೊಡ್ತಾನೆ ಪಾಪ ಹೋಗ್ಲಿ ಅಂತೇಳಿ ನೀವು ಸಾಲ ತೀರಿಸ್ಲಿಲ್ಲ ಅಂದರೆ ಋಣ ಬಾಧೆಯಾಗಿರಬೇಕಾಗತ್ತೆ. ಆ ಋಣ ಹೆಂಗೆ ತೀರುತ್ತೆ, ಹೆಂಗೆ ವಸೂಲಿ ಮಾಡ್ತೇನೆ ಭಗವಂತ, ಅದು ಯಾವ ರೀತಿ ನಡೆಸ್ಕೋತಾನೆ ಆ ಋಣಕ್ಕೆ ಅನ್ನೋದನ್ನು ಭಾಳ ಗಂಭೀರವಾಗಿ ಯೋಚನೆ ಮಾಡಿದಾಗ ಅಲ್ಲಿ ರಿಸಲ್ಟ್ ಸಿಗುತ್ತೆ, ಉತ್ತರ ಸಿಗುತ್ತೆ ಏನಂತ. ಸ್ವಲ್ಪ ಕರ್ಮಸಿದ್ಧಾಂತನ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ಏನಂತ ಕರ್ಮಸಿದ್ಧಾಂತ, ಕೆಲವು ಕಡೆ ಗರುಡ ಪುರಾಣ, ಮನುಸ್ಮೃತಿ ಮತ್ತು ಬ್ರಹ್ಮವೈವಸ್ಮೃತ ಪುರಾಣದಲ್ಲಿ ವ್ಯಾಪಾರ ವ್ಯವಸಾಯದಲ್ಲಿ ಆಗುವಂಥ ಲೋಭ ದ್ರೋಹಗಳಿಗೆ ಏನು ಕರ್ಮಕ್ಕೆ ತುತ್ತಾಗ್ತಾರೆ ಅನ್ನೋದ್ರ ಬಗ್ಗೆ ಭಾಳ ಚೆನ್ನಾಗಿ ವರ್ಣನೆ ಮಾಡಿದ್ದಾರೆ. ಆ ವಿಷಯ ನಿಮಗೆ ಇಲ್ಲಿ ಗಮನಕ್ಕೆ ತರ್ತೀನಿ. ನಾನು ಹೋದ ಜಮದಲ್ಲಿ ಅಥವಾ ಎಲ್ಲೋ ಒಂದು ಊರಲ್ಲಿ ಯಾವುದೋ ಒಂದು ರಾಜ್ಯ, ತಮಿಳ್ನಾಡೋ ಕೇರಳನೋ ಆಂಧ್ರನೋ ಅಥವಾ ಯಾವುದೋ ಒಂದು ದೇಶದಲ್ಲಿ ಹುಟ್ಟಿರ್ತೀನಿ. ಪ್ರತಿ ತಿಂಗಳು ಒಬ್ಬರು ಅಂಗಡಿಗೆ ಹೋಗಿ ಸಾಮಾನು ತೊಗೋತಾ ಇರ್ತೀನಿ. ಸಾಮಾನು ತೊಗೊಂಡ್ಬಿಟ್ಟು ದುಡ್ಡೇ ಕೊಡಲ್ಲ, ಬರ್ಕೊಳ್ರಿ ಸಾಲ ಕೊಡ್ತೀನಿ ಅಂತ ಹೇಳೋದು. ಹೀಗೆ 100 ರೂಪಾಯಿಯಲ್ಲಿ 80 ರೂಪಾಯಿ ಕೊಟ್ಟು ನೀವು 20 ರೂಪಾಯಿ ಕೊಡಲ್ಲ, ಯಾಕೆಂದರೆ ನಂಗೆ ಆ ಕಷ್ಟ ಇದೆ, ಆ ರೋಗ ಈ ರೋಗ ಮಕ್ಕಳು ಫೀ ತೊಗೊಳ್ಳುವಾಗ ಕಷ್ಟ ಹೇಳಲ್ಲ, ತೊಗೊಂಡ್ಮೇಲೆ 100 ರೂಪಾಯಿಗೆ 80 ರೂಪಾಯಿ ಕೊಟ್ಬಿಟ್ಟು ನೀವು 20 ರೂಪಾಯಿ ಇಟ್ಕೊಂಡ್ಬಿಡ್ತೀನಿ. ಇದು ಒಂದು ವ್ಯವಹಾರ. ಇನ್ನೊಂದು ಸಾಮಾನೆಲ್ಲ ತೊಗೊಂಡೋಗ್ಬಿಡ್ತಾರೆ, ಸಾಲನೇ ತೀರಿಸಲ್ಲ. ನಾನು ಆಗಲಿ ಅವನು ಯಾವನೋ ಮದುವೆಗೆ ಅಂತ 2-3 ಲಕ್ಷ ರೂಪಾಯಿ ಸಾಮಾನು ತೊಗೊಂಬಿಟ್ಟು ಇವತ್ತುವರೆಗೂ ಕಣ್ಣು ಕಾಣ್ತಿಲ್ಲ, ಸಾಲ ತೀರಿಸಿಲ್ಲ, ಅವನೇನು ಮಾಡ್ಬೋದು ಈಗ? ಒಂದು ಅಲ್ಪ ಸ್ವಲ್ಪ ಕೊಟ್ಟಿದ್ದರೆ ಓಕೆ, ಏನೂ ಕೊಡಲಿಲ್ಲ ಅಂದರೆ ಏನಾಗುತ್ತೆ ಅನ್ನೋದನ್ನು ಕರ್ಮಸಿದ್ಧ ಅಂತ ಹೇಳುತ್ತೆ. ಒಂದು, ನಾನು ಹೋದ ಜಮದಲ್ಲಿ ಒಬ್ಬ ಅಂಗಡೀಲಿ ಅಕ್ಕಿ ಬೇಳೆ ಗೋಧಿ ರಾಗಿ ಎಲ್ಲ ತೊಗೊಂಬಿಟ್ಟು ದುಡ್ಡು ಕೊಡಲಿಲ್ಲ ಅವನಿಗೆ, ಅವನಿಗೆ ನಾನು ಮೋಸ ಮಾಡಿಬಿಟ್ನೋ ಅಥವಾ ಏನಾಯಿತು ಗೊತ್ತಿಲ್ಲ, ಒಟ್ಟು ಅವ್ನು ಸಾಲ ಕೊಟ್ಟ ನಾನು ತೊಗೊಂಬಂದೆ ಚೆನ್ನಾಗಿ ತಿಂತಿ ತೇಗ್ಬಿಟ್ಟು ಡೈಜೆಸ್ಟ್ ಆಗೋಯಿತು, ಆದರೆ ಅವ್ನ ದುಡ್ಡು ಮಾತ್ರ ರಿಟರ್ನ್ ಮಾಡಿಲ್ಲ. ಆಗ ನಾನೇನು ಮಾಡ್ತೀನಿ, ನೆಕ್ಸ್ಟ್ ಬರ್ತು ನಾನು ಯಾವುದೋ ಒಂದು ಅಂಗಡಿನಲ್ಲಿ ತೂಕ ಹಾಕೋನು ಪೊಟ್ಟಣ ಕೊಟ್ಟು ಜಾಬ್ಗೆ ಹೋಗ್ತೀನಿ. ವಿದ್ಯೆ ಇಲ್ಲ,
ಅತಿ ಬಡತನದ ಮನೆಯಲ್ಲಿ ಇದು ನವಗ್ರಹಗಳ ದೋಷ ಇದು. ಅಕ್ಕಿ, ಚಂದ್ರ, ಗೋಧಿ, ಸೂರ್ಯ, ಬೇಳೆ, ಮಂಗಳ, ಕಡಲೆಕಾಯಿ, ಗುರು, ಈ ನವಗ್ರಹಗಳಿಗೆಲ್ಲ ನಾವು ಏನು ಮಾಡ್ತೀವಿ, ಆ ಗೌರವ ಮಾಡಿಬಿಟ್ಟಿರ್ತೀವಿ. ಅದಕ್ಕೆ ನಾನೇನು ಮಾಡ್ತೀನಿ, ಈಗ ಅತಿ ಕಡು ಬಡತನ ಮನೇಲಿ ಹುಡ್ತೀನಿ. ಯಾವುದಾದ್ರು ಪ್ರಾವಿಷನ್ ಸ್ಟೋರ್ನಲ್ಲಿ ಮೂಟೆ ಎತ್ತ ಕೇಳಿಸೋದು, ಅಕ್ಕಿ ತೂಕ ಹಾಕಿ ಪೊಟ್ಟಣ ಕಟ್ಕೊಡೋದು ಬರೋ ಕಸ್ಟಮರ್ಸ್ಗೆ, ಬೇಳೆ ತೂಕ ಹಾಕೋದು, ಇದನ್ನೆಲ್ಲ ಮಾಡ್ತಿರ್ತೀನಿ. ಯಾಕೆ ಅವನು ಓದೋಕ್ಕಾಗಿಲ್ಲ, ಯಾಕೆ ಇನ್ನೊಬ್ಬರು ಅಂಗಡಿಯಲ್ಲಿ ಪೊಟ್ಟಣ ಕಟ್ಟೋದು, ಮೂಟೆ ಇಳಿಸೋದು, ಮೂಟೆ ಎತ್ತಾಕೋದೆಲ್ಲ ಮಾಡ್ತಾನೆ ಅಂದರೆ, ಓ ಜಮದಲ್ಲಿ ಈ ಥರ ದುಡ್ಡು ಕೊಡದೆ ಸಾಮಾನು ತೊಗೊಂಡೋಗ್ಬಿಟ್ಟು ಚೆನ್ನಾಗಿ ತಿನ್ಬಿಟ್ಟಿರ್ತಾನೆ, ದುಡ್ಡು ಮಾತ್ರ ಅಂಗಡಿ ಮಾಲಕನ ಕೊಟ್ಟಿರಲ್ಲ. ಆ ಋಣ ತೀರಿಸ್ಕೊಳ್ಳೋಕ್ಕೋಸ್ಕರ ಮತ್ತೆ ಅವನ ಅಲ್ಲೆಲ್ಲೋ ಒಂದು ಕಡೆ ಅಂಗಡಿನಲ್ಲಿ ತೂಕ ಹಾಕೋ ಕೆಲಸ ಮಾಡ್ತಾನೆ. ಅಂಗಡಿ ಕಸ ಗುಡಿಸೋದು, ಅಂಗಡಿ ಕ್ಲೀನ್ ಮಾಡೋದು, ಡೋರ್ ಓಪನ್ ಮಾಡೋದು, ಐಟಮ್ಸ್ ಎಲ್ಲ ಕಸ್ಟಮರ್ ಮನೆಗೆ ಕೊಟ್ಬಿಟ್ಟು ಬರೋದೆಲ್ಲ ಮಾಡ್ತಾನೆ. ಏನೂ ಕೊಡದೆ ಮೋಸ ಮಾಡಿದರೆ ಅವನು ಭಿಕ್ಷುಕನಾಗಿ ಒಂದೊಂದು ತುತ್ತುಗೂ ಭಿಕ್ಷೆ ಬೇಡಬೇಕಾಗ್ಬರ್ತದೆ. ಅದನ್ನು ಕೆಲವು ಎಷ್ಟೋ ಜನ ಭಿಕ್ಷುಕರು ಪೂರ್ವ ಜನ್ಮದಲ್ಲಿ ನವಗ್ರಹ ದೋಷಕ್ಕೆ ಗುರಿಯಾಗಿದ್ದಾರೆ. ನವಗ್ರಹ ದೋಷ ಅಂದ್ರೇನು? ಅಕ್ಕಿ ತೊಗೊಳೋದ, ದುಡ್ಡೇ ಕೊಡಲಿಲ್ಲ. ಮದುವೆಗಂತ 50 ಮೂಟೆ ಚೀಲ ಅಕ್ಕಿ ತೊಗೊಳೋದ, ಕೊಡಲೇ ಇಲ್ಲ ದುಡ್ಡು. ಚಂದ್ರ ನೀಚನ ಆದ, ಮನಸ್ಸಿಗೆ ಶಾಂತಿ ಇಲ್ಲ. ಗೋಧಿ, ಸೂರ್ಯ, ಗೋಧಿ ತೊಗೊಳೋದ ಪಾಯಸ ಮಾಡಿಸೋಕ್ಕೆ ಅದಕ್ಕೆ ಇದಕ್ಕೆ ಅಂತೇಳಿ ಆಗಲಿಲ್ಲ. ಅವನಿಗೆ ಮೈ ಪೂರ್ತಿ ರೋಗ, ತ್ರಾಣ ಇಲ್ಲ, ಶಕ್ತಿ ಇಲ್ಲ, ಇಮ್ಯುನಿಟಿ ಸಿಸ್ಟಮ್ ಇಲ್ಲ, ಬಾಡಿ ಸೋಡಿಯಂ ಪೊಟ್ಯಾಷಿಯಂ ಕ್ಲೋರಿನ್ ಯಾವುದೂ ಇಲ್ಲ, ಎಲ್ಲ ನಿಲ್ಲು, ಎಲ್ಲ ಜೀರೋ. ಹೀಗಾಗಿ ರೋಗಿಷ್ಟ ರೋಗಿಷ್ಟ, ದುಡಿಯೋಕ್ಕಾಗಲ್ಲ. ಯಾವಾಗ ದುಡಿಯೋಕ್ಕಾಗಲ್ಲ ಅವಾಗ ಅವ್ನು ಮಾಡಬೇಕು, ಭಿಕ್ಷೆ ಬೇಡಬೇಕು. ಆದ್ರಿಂದ ಅವನು ಏನು ಮಾಡ್ತಾನೆ, ಭಿಕ್ಷೆ ಬೇಡ್ತಾನೆ. ಇದು ಕರ್ಮ ಸಿದ್ಧಾಂತ. ವೀಕ್ಷಕರೇ, ಇದುವರೆಗೂ ಯಾರ್ಯಾರು ಅಂಗಡಿಗಳಿಗೆ ಹೋಗಿ ಸಾಮಾನು ತೊಗೊಂಡು ಸಾಲ ತೀರಿಸಲಿಲ್ಲ ಅಂದರೆ ಮೊದಲು ಸಾಲ ತೀರಿಸಿ ನವಗ್ರಹದಿಂದ ಮುಕ್ತರಾಗಿರಿ. ನೀವು ಸಾಲ ತೊಗೊಂಡಿರೋ ನವಗ್ರಹಗಳನ್ನು, ಅಕ್ಕಿ ಬೇಳೆ ರಾಗಿ ಉದ್ದು ಎಲ್ಲ, ಈ ನವಗ್ರಹಗಳ ದೋಷನ ನಿವಾರಣೆ ಮಾಡ್ಕೋಬೇಕು ಅಂದರೆ ಮೊದಲು ಆ ಅಂಗಡಿ ಮಾಲಕನಿಗೆ ಸಾಲ ಕೊಟ್ಬಿಟ್ಟಿತ್ತನಲ್ಲ, ಅವನಿಗೆ ದುಡ್ಡು ಕೊಡಿ. 10 ರೂಪಾಯಿ ಸಾಲ ಆಯಿತು ಅಂದರೆ ಅಟ್ಲೀಸ್ಟ್ ನಂಗೆ ಆಗಲ್ಲಪ್ಪ, ಒಂದು 8 ರೂಪಾಯಿ ಕೊಡ್ತೀನಿ, 2 ರೂಪಾಯಿ ಡಿಸ್ಕೌಂಟ್ ಕೊಡುತ್ತಾರೆ ಕೇಳಿ ಅವ್ನು ಋಣಮುಕ್ತನಾಗಿ ಆಯಿತು, ನಿಮ್ಮ ದುಡ್ಡು ತಲುಪ್ತು ನನಗೆ, ನಿಮಗೂ ನಮಗೆ ಯಾರು ಸಾಲ ಬಾಧೆ ಇಲ್ಲ, ಹೋಗಿ ಆನಂದವಾಗಿರಂತ ಓನರ್ ಹೇಳಿದಾಗಲೇ ನಿಮಗೆ ಮನೆಯಲ್ಲಿ ಧಾನ್ಯ ಲಕ್ಷ್ಮಿ ವಾಸ ಮಾಡ್ತಾಳೆ. ಇನ್ನು ತುತ್ತು ತುತ್ತಿಗೂ ಕಷ್ಟಪಡಬೇಕು. ಎಲ್ಲ ಇದೆ, ಊಟಕ್ಕೆ ದುಡ್ಡಿಲ್ಲ, ಎಲ್ಲ ಇದೆ, ಮನೆಯೊಳಗೆ ಅಕ್ಕಿ ಇಲ್ಲ, ಕಾಫಿ ಇಲ್ಲ, ಕಾಫಿ ಪೌಡ್ರ್ ಇಲ್ಲ, ಸಾಂಬಾರು ಪುಡಿ ಇಲ್ಲ, ಉಪ್ಪಿಲ್ಲ, ಜೀರಿಗೆ ಇಲ್ಲ, ಮೆಣಸಿಲ್ಲ, ಎಲ್ಲ ಇಲ್ಲ. ಯಾಕೆ? ಇದು ಏನು ಬೇಕಾದ್ರೆ ಕದಿಬೋದು, ಭಾಳ ಕಷ್ಟ. ಆದರೆ ಧಾನ್ಯಗಳನ್ನು ಕದಿಬಾರ್ದು. ಅಕ್ಕಿ ಕದಿಯೋದು, ಬೇಳೆ ಕದಿಯೋದು ಇವೆಲ್ಲ ಮಾಡಿಬಿಡ್ತಾರೆ. ಕದ್ದು ಯಾರು ಕದೀತಾರೋ ಧಾನ್ಯಗಳನ್ನು ಕದಿಯೋರು ಹಿಲಿಯಾಗಿ ಉಡ್ತಾರೆ ಅಂತ ಹೇಳಿದೆ ಕರ್ಮ ಸಿದ್ಧಾಂತ. ಈಗಿನ ಹಿಲಿಗಳು ಯಾರು? ಧಾನ್ಯವನ್ನು ಕದಿಯೋರು. ಅದಕ್ಕೆ ಅದು ಭೂಮಿ ಕೊರೆದು ಕೊರೆದು ಹೋಗೋದರೂ ಧಾನ್ಯವನ್ನು ತಿಂದು ಬದುಕುತ್ತೆ. ಅದರಿಂದ ಇಲಿ ಹೆಗ್ಗಡೆಗಳಾಗಬಾರ್ದು ಅಂದರೆ ಧಾನ್ಯವನ್ನು ಕದಿಯಬಾರ್ದು. ಕೊಟ್ಟರೋ ಸಾಲ ಸರಿಯಾಗಿ ತೀರಿಸದೆ ತಗೊಂಬಂದು ಚೆನ್ನಾಗಿ ತಿಂದು ಮಜಾ ಮಾಡಿಬಿಟ್ರೆ ಅವನೇನು ಮಾಡ್ತಾನೆ, ಅವನು ಭಿಕ್ಷಕನಾಗ್ಬಿಡ್ತಾನೆ. ಮತ್ತು ತೊಗೊಂಡೋಗಿರ್ತಾನೆ ಅವನು, ಆದರೆ ಕಣ್ಗೆ ಕಾಣಲ್ಲ, ಅಷ್ಟು ಕೊಡೋದು ಇಲ್ಲ. ಅವಾಗೇನು ಮಾಡ್ತಾನೆ, ಯಾವುದಾದ್ರು ಅಂಗಡಿ ಬೇಳೆ ಪೊಟ್ಟಣ ಕಟ್ಟೋದು ಎಲ್ಲ ಅಂಗಡಿ ಕೂಲಿ ಕೆಲಸ ಮಾಡ್ತಾನೆ. ಇಷ್ಟಂತೂ ಹೇಳಬಲ್ಲೆ. ಇದು ಬೇಕಾ ಅನ್ನೋ ಪ್ರಶ್ನೆ. ಈ ಜನ್ಮಕ್ಕೆ ಹೋಗಬೇಕಾ? ಅಂಥ ಬಡತನ ಮನೇಲಿ ಉಡಬೇಕಾ? ಅಂಥ ಅಪ್ಪ ಅಮ್ಮದ ನಾವು ಪಡಿಬೇಕಾ ಮುಂದಿನ ಜನ್ಮಕ್ಕೆ? ಅಯ್ಯೋ, ಈಗಿನ ಜನ್ಮ ರೀ ಇದ್ದಿದ್ದರೆ ಸಾಕು, ಮುಂದೆ ಏನಾಗ್ತೀವಿ ಅನ್ನೋ ಗೊತ್ತಿಲ್ಲ ಅತ್ಲಾಗ. ಈ ಜನ್ಮದ ಫಸ್ಟ್ ಬಿಡುಗಡೆ ಮಾಡಬೇಡ ಅಂತೇಳಿ ಹೋಗಿ ಅವನಿಗೆ ಅಂಗಡೀಲಿ ತಿಂಗಳು 5-20 ಸಾವಿರ ರೂಪಾಯಿ ತೊಗೊಳ್ಳೋದು, ಮಕ್ಕಳು ಕೂಡಿಸೋ ಹಾರ್ಲಿಕ್ಸು ಕೂಡ ಸಾಲ ತೊಗೊಂಬರೋದು. ಹಾರ್ಲಿಕ್ಸ್ ಅಂತೆ, ಬೋರ್ಮಿಟಾ ಅಂತೆ, ದ್ರಾಕ್ಷಿ, ಗೋಡಂಬಿ, ಖರ್ಜೂರ, ಬಾದಾಮಿ, ಅಕ್ಕಿ, ಬೇಳೆ, ಉದ್ದು, ಉಪ್ಪು, ಎಲ್ಲ ಸಕ್ಕರೆ, ಎಲ್ಲ ಪ್ರತಿಯೊಂದು ಸಾಲ ತರೋದು ತೀರಿಸಲ್ಲ. ಅದರಿಂದ ಯಾವುದನ್ನು ನೋಡಿ, ಧಾನ್ಯ ದಾನ ಮಹಾಶ್ರೇಷ್ಠ, ಕದಿಬಾರ್ದು, ಮೋಸ ಮಾಡಬಾರ್ದು. ಇಷ್ಟೇ ನವಗ್ರಹಗಳಿರೋದೇ ಅದು. ಏಕೆಂದರೆ ಮನುಷ್ಯನ ಶರೀರ ಕಾಪಾಡ್ತಿರೋದೇ ಆಹಾರ ಪದಾರ್ಥಗಳಿಂದ, ಆಹಾರ ಧಾನ್ಯಗಳಿಂದ. ಆ ಧಾನ್ಯಗಳು ಒಂದೊಂದು ಗ್ರಹದ ಕಾರಕತ್ವ ಇರ್ತದೆ, ಅದನ್ನು ಕದಿಬಾರ್ದು, ಮೋಸ ಮಾಡಬಾರ್ದು ಅನ್ನೋದು ಇವತ್ತಿನ ಸಂಚಿಕೆಯಲ್ಲಿ ಹೇಳ್ತಾ ಇರೋದು. ಅದಕ್ಕೆ ಇದು ಭಾಳ ವಿಶೇಷವಾದದ್ದು. ಪ್ರತಿಯೊಬ್ಬರು ಯಾರು ಸಾಲ ಮಾಡಿದರೆ ಎಲ್ಲರೂ ತಂದು ಕೂಲಿ ಕೆಲಸ ನಾಡು ಬಂದು ತೊಗೊಳಪ್ಪ, ನಿನ್ನ ಅಂಗಡೀಲಿ ನಾನು 5 ಕೆಜಿ ಅಕ್ಕಿ ತೊಗೊಂಡಿದ್ದೆ, ಸಾಲ ಕೊಟ್ಟಿದ್ದೆ, ತೊಗೊಂಬಿಡು, ಸಾಲ ತೀರ್ತು ನಿನ್ನ ಬಾಯಲ್ಲಿ ಒಂದು ಸಲ ಹೇಳಿಬಿಡು ಅಂತ ಹೇಳಿಸ್ಬಿಟ್ಟ ಅಂತಂದರೆ ನಿಮಗೆ ಸ್ಟ್ಯಾಮಿನಾ ಬಿಲ್ಟ್ ಆಗುತ್ತೆ, ಧೈರ್ಯ, ಸ್ಥೈರ್ಯ, ಛಲ, ಇಚ್ಛಾಶಕ್ತಿ, ಕ್ರಿಯಾಶಕ್ತಿ, ಜ್ಞಾನಶಕ್ತಿ ಮೂರು ಬರುತ್ತೆ ಯಾವಾಗ ಸಾಲದಿಂದ ಮುಕ್ತನಾದಾಗೆ. ಧಾನ್ಯಗಳನ್ನು ತೊಗೊಂಡು ಸಾಲ ತೀರಿಸ್ತೇ ಹೋದರೆ ಇಚ್ಛಾಶಕ್ತಿ, ಕ್ರಿಯಾಶಕ್ತಿ, ಜ್ಞಾನಶಕ್ತಿ ಮೂರು ನಿಲ್ಲಾಗಿಬಿಡ್ತದೆ, ಜೀರೋ ಆಗಿಬಿಡುತ್ತೆ. ನಾನು ಇವಾಗ
ಈ ಅಂಗಡಿ ಮಾಲೀಕರು ಯಾರು ಬಿಸ್ನೆಸ್ ಮಾಡ್ತಿದ್ದಾರೋ, ಬಟ್ಟೆ ಬಿಸ್ನೆಸ್ ಇರ್ಬೋದು ಅಥವಾ ಧಾನ್ಯಗಳ ಬಿಸ್ನೆಸ್ ಇರ್ಬೋದು, ಅಂಥವ್ರಿಗೆ ಸಾಲ ಕೊಟ್ಬಿಟ್ಟಿರ್ತಾರೆ. ಕಸ್ಟಮರ್ಸು ಸಾಲ ತಂದು ತೀರಿಸ್ತಿಲ್ಲ ಕಾಲಕಾಲಕ್ಕೆ, ಏನು ಮಾಡೋದು ಅಂತ ಯೋಚನೆ ಮಾಡ್ತಾರೆ. ಹಾಗಾದರೆ ನಿಮ್ಮ ಅಂಗಡಿಗೆ ಎಲ್ಲರೂ ದುಡ್ಡು ಕೊಟ್ಟೇ ಬಂದು ತೊಗೋಬೇಕು, ಯಾರು ಸಾಲ ಕೇಳಕ್ಕೆ ಬರಬಾರ್ದು ಅಂದರೆ ಏನು ಮಾಡಬೇಕು, ಸಾಲಕ್ಕೆ ದಿಗ್ಬಂಧನ ಮಾಡಿಬಿಡ್ಬೇಕು ಅಷ್ಟೇ. ಸಾಲ ಕೇಳ್ಕೊಂಡು ಈಗ ನನಗೆ ಊಟಕ್ಕಿಲ್ಲ, ಒಂದು 5,000 ರೂಪಾಯಿ ಸಾಮಾನು ಕೊಡಪ್ಪ ಅಂತ ಬರಬಾರ್ದು ನಿಮ್ಮ ಅಂಗಡಿಗೆ. ಅದರಿಂದ ಎಲ್ಲ ದುಡ್ಡು ಕೊಟ್ಟು ತೊಗೊಂಡೋಗುವಂಥ ಜನನೇ ಆಕರ್ಷಣೆ ಆಗಬೇಕು. ಮತ್ತು ಈಗ ಯಾರ್ಯಾರು ಸಾಲ ಕೊಟ್ಬಿಟ್ಟಿದ್ರೋ ಅವ್ರು ವಾಪಸ್ ಸಾಲ ತಂದು ತೀರಿಸ್ಬೇಕು. ಅದು ಮಾಡಬೇಕು ಅಂತಂದರೆ ಏನು ಮಾಡಬೇಕು, ಅದಕ್ಕೊಂದು ಒಳ್ಳೆಯ ವಿಶೇಷವಾದಂಥ ಮುದ್ರೆ ಇದೆ. ಏನಪ್ಪ ಅಂತಂದರೆ, ನಮ್ಮ ಎರಡು ತೋರ್ಬೆರಳಿದೆಯಲ್ಲ, ತೋರ್ಬೆರಳು ಸ್ಟ್ರೈಟ್ ಮಾಡಿ ಕ್ರಾಸ್ ಮಾಡಿಸ್ಬಿಡಿಗೆ. ಈಗ ಕ್ರಾಸ್ ಮಾಡಿಬಿಡಿಗೆ ತೋರ್ಬೆರಳು, ತೋರ್ಬೆರಳು ಕ್ರಾಸ್ ಮಾಡಿ, ಕ್ರಾಸ್ ಮಾಡಿಬಿಟ್ಟು ನೋಡಿ ಒಂದಕ್ಕೊಂದು ಚೆನ್ನಾಗಿ ಹಿಂಗೆ ಕ್ರಾಸ್ ಮಾಡಿ. ಇದು ಲಾಭ ನಷ್ಟ ಎರಡು ತೋರಿಸುತ್ತೆ. ಈ ಹಿಂಗೆ ಕ್ರಾಸ್ ಮಾಡಿಬಿಟ್ಟು ಉತ್ತರಕ್ಕೆ ಅಥವಾ ಪೂರ್ವಕ್ಕೆ ಮುಖ ಮಾಡಿಕೊಂಡು ಕಣ್ಣು ಮುಚ್ಕೊಂಡು ಒಂದು ಅರ್ಧ ಗಂಟೆ ಪ್ರಾರ್ಥನೆ ಮಾಡಿ ನಿಮ್ಮ ಅಂಗಡಿಯೊಳಗೆ. ಓಂ ಶ್ರೀಂ ಮ್ರೀಂ ಕ್ಲೀಂ ಗ್ಲೌಂ ಓಂ ನಮೋ ಭಗವತಿ ಗಣೇಶಾಂಕ. ಗಣಪತಿ ಒಳಗೆ ಸ್ತ್ರೀ ಒಂದು ಅಂಶ ಇದೆ, ಅದೇ ಲಕ್ಷ್ಮಿ. ಗಣೇಶಾಂಕ ನಿವಾಸಿನಿ, ಗಣಪತಿ ಒಳಗೆ ನಿವಾಸ ವಾಸ ಮಾಡ್ತಿರೋ ಗಣೇಶಾಂಕ. ಅವಳು ಯಾರು? ಮಹಾಲಕ್ಷ್ಮಿ. ಮಹಾಲಕ್ಷ್ಮಿ ವರವರದ ಶ್ರೀಂ ವಿಭೂತಯೇ ಸ್ವಾಹ. ನೋಡಿ, ಈ ಬೆರಳನ್ನ ಕ್ಲೀನಾಗಿ ಇಟ್ಕೊಂಡು ಹಿಂಗೆ ಪೂರ್ವ ಅಥವಾ ಉತ್ತರಕ್ಕೆ ಮುಖ ಮಾಡಿಕೊಂಡು, ನಿಮ್ಮ ಅಂಗಡಿಗೆ ಯಾರೂ ಸಾಲ ತೊಗೊಳಕ್ಕೆ ಬರಬಾರ್ದು, ಎಲ್ಲ ಕ್ಯಾಶ್ ಆ್ಯಂಡ್ ಕ್ಯಾರಿ ಅಷ್ಟೇ. ಈಗಾಗಲೇ ಸಾಲ ಕೊಟ್ಬಿಟ್ಟಿದ್ರೆ ವಾಪಸ್ ತಂದು ಕೊಡಬೇಕು ಅವ್ರು ನಿಮಗೆ ಸಾಲನ, ದುಡ್ಡು ಜಮಾ ಮಾಡಬೇಕು. ಏನು ಮಾಡಬೇಕು? ಓಂ ಶ್ರೀಂ ಮ್ರೀಂ ಕ್ಲೀಂ ಗ್ಲೋಂ ಓಂ ನಮೋ ಭಗವತಿ ಗಣೇಶಾಂಕ ನಿವಾಸಿನಿ ಮಹಾಲಕ್ಷ್ಮಿ ವರವರದ ಶ್ರೀಂ ವಿಭೂತಯೇ ಸ್ವಾಹ ಅಂತ ಹೇಳಬೇಕು. ವಿಭೂತಯೇ ಅನ್ನೋ ಪದ ಇಂಪಾರ್ಟೆಂಟ್ ಇಲ್ಲಿ. ಅಂದರೆ ಕೊಟ್ಟ ದುಡ್ಡು ವಾಪಸ್ ಬರೋದಕ್ಕೆ ವಿಭೂತಯೇ ಅಂದರೆ ತಿರುಗಿ ಹೋದ ಲಕ್ಷ್ಮಿ ವಾಪಸ್ ಮನೆ ಬರುವಂಥದ್ದು ವಿಭೂತಯೇ ಅಂತ ಕರೀತಾರೆ. ಓಂ ಶ್ರೀಂ ಮ್ರೀಂ ಕ್ಲೀ ಮೂರು ಆಕರ್ಷಣ ಉಚ್ಚಾಟನ ಅಂತ ಜನ ಒಳಗೆ ಬರಬಾರ್ದು. ಉಚ್ಚಾಟನ ಅಂದರೆ ಸಾಲ ಕೇಳೋಕ್ಕೆ, ಸಾಲ ಕೇಳ್ಕೊಂಡು ನಮಗೊಂದು 5 ಕೆಜಿ ಅಕ್ಕಿ ಕೊಡಪ್ಪ ಅಂತ ಬರಬಾರ್ದು. ಅಂಥವ್ರಿಗೆ ದಿಗ್ಬಂಧನ ಕೊಟ್ಟಾಗ್ಬಿಟ್ಟಿದ್ದೀವಲ್ಲ ಅದು ವಾಪಸ್ ಶ್ರೀಂ ಕ್ಲೀಂ. ಇನ್ನು ಯಾವುದೇ ಕಾರಣಕ್ಕೂ ನಮ್ಮಲ್ಲಿ ಸಾಲ ಸಿಗೋಂಗೆ ಮಾಡಬಾರ್ದು. ಗ್ಲೌಂ ಓಂ ಅಂತ, ಗ್ಲೌಂ ಅಂದರೆ ಗಣಪತಿ ಬೀಜಾಕ್ಷರ. ನಮೋ ಭಗವತಿ ಗಣೇಶಾಂಕ, ಗಣೇಶನ ಒಂದು ಅಂಗ, ಆ ಅಂಗದಲ್ಲಿ ವಾಸ ಮಾಡ್ತಳು ಮಹಾಲಕ್ಷ್ಮಿ. ಗಣೇಶನಲ್ಲೂ ಒಬ್ಬಳು ಲಕ್ಷ್ಮಿ ಇದ್ದಾಳೆ. ಆ ನಿವಾಸಿನಿ ಗಣೇಶಾಂಕ ನಿವಾಸಿನಿ ಮಹಾಲಕ್ಷ್ಮಿ ವರವರದ, ಯಾವಾಗಲೂ ಪದೇ ಪದೇ ಆಗಾಗ ನಿತ್ಯ ನಿರಂತರ. ಶ್ರೀಂ ವಿಭೂತಯೇ ಸ್ವಾಹ. ಶ್ರೀಂ ಅಂದರೆ ಮಹಾಲಕ್ಷ್ಮಿ, ಲಕ್ಷ್ಮಿ ಹೆಸರು. ಶ್ರೀಂ ಅಂದರೆ ಸಾಲ ಇರ್ಬೋದು. ಇದು ನನಗೆ ಮಾಡು ಅಂತೇಳಿ ಪ್ರಾರ್ಥನೆ ಮಾಡೋದು. ದಿನ ಮನೆಯಲ್ಲೋ ಅಥವಾ ಅಂಗಡಿಯಲ್ಲೋ ಕೂತ್ಕೊಂಡು ಇದು ಅರ್ಧ ಗಂಟೆ ಕಣ್ಣು ಮುಚ್ಕೊಂಡು ಈ ಮುದ್ದೆ ಧಾರಣೆ ಮಾಡಿ ಜಪ ಮಾಡ್ತಿದ್ರೆ ಭಾಳ ಒಳ್ಳೆಯದು. ಬಿಳಿ ಎಕ್ಕದ ಗಿಡದ ಹೂವನ್ನು ಈ ಮಂತ್ರಲ್ಲಿ ಜಪ ಮಾಡಿಬಿಟ್ಟು ಕ್ಯಾಶ್ ಬಾಕ್ಸಲ್ಲಿ ಇಟ್ಟರೆ ಯಾರೂ ಸಾಲ ಕೇಳಕ್ಕೆ ಬರೋಲ್ಲ ನಿಮ್ಮ ಅಂಗಡಿಗೆ. ನೀವು ಸಾಲ ಕೊಡೋಂಗಿಲ್ಲ, ಸಾಲ ಕೇಳೋಕ್ಕೂ ಬರೋದಿಲ್ಲ. ಕ್ಯಾಶ್ ಆ್ಯಂಡ್ ಕ್ಯಾರಿ, ದುಡ್ಡು ಕೊಟ್ಟು ಸಾಮಾನು ತೊಗೊಂಡು ಹೋಗ್ತಾರೆ. ಇನ್ನೊಂದ್ಸಲ ಹೇಳ್ತೀನಿ, ಬಿಳಿ ಎಕ್ಕದ ಗಿಡದ ಹೂವು ಕೈಲಿಟ್ಕೊಂಡು ಈ ಮಂತ್ರ ಹೇಳೋದು ಒಂದು ಅರ್ಧ ಗಂಟೆ ಹೇಳಿಬಿಟ್ಟು, ಯಾವತ್ತು ಶುಕ್ರವಾರ ಹೇಳಿಬಿಟ್ಟು ಅದನ್ನು ತಂದು ನಿಮ್ಮ ಕ್ಯಾಶ್ ಬಾಕ್ಸಲ್ಲಿ ಹಾಕ್ಬಿಟ್ಟ ಅಂದರೆ ಯಾರೂ ನಿಮ್ಮ ಹತ್ರ ಸಾಲಕ್ಕೆ ಬರೋಲ್ಲ, ನೀವು ಸಾಲ ಕೊಡೋಂಗಿಲ್ಲ. ಇದು ದಿಗ್ಬಂಧನ, ಸಾಲಕ್ಕೆ ದಿಗ್ಬಂಧನ. ಇದು ಭಾಳ ವಿಶೇಷವಾದಂಥದ್ದು ಈ ಒಂದು, ಇದು ಗಣಪತಿ ತಂತ್ರಸಾಧದಲ್ಲಿ ಬರುವಂಥ ವಿಶೇಷತೆ ಇದು. ವೀಕ್ಷಕರೇ, ಒಂದು ಸ್ಮಾಲ್ ಅನೌನ್ಸ್ಮೆಂಟು. 2 ಅಕ್ಟೋಬರ್ 2 ನಾನು ಬೆಳಗಾಂಗೆ ಬರ್ತಾ ಇದ್ದೀನಿ. 2 ಅಕ್ಟೋಬರ್ 2 ಬೆಳಗಾಂನಲ್ಲಿ ನಾನು ಅಗ್ನಿಹೋತಿ ದೀಕ್ಷೆ ಕೊಡ್ತಾ ಇದ್ದೀನಿ. ಅಗ್ನಿಹೋತಿ ಅಂದರೆ ಸೂರ್ಯ ಉದಯ ಆಗುವಾಗ ಮುಳುಗುವಾಗ 2 ನಿಮಿಷ 2 ಮಂತ್ರದಲ್ಲಿ ಅಗ್ನಿಗೆ ಆಹುತಿ ಕೊಡುವಂಥ ಒಂದು ನಿರಂತರ ಯಜ್ಞ ಹವನ. ಇದರಿಂದ ಎಲ್ಲ ಥರ ರೋಗಬಾಧೆಗಳು, ಎಲ್ಲ ಥರ ಕಷ್ಟಗಳು, ಜೊತೆಗೆ ಎಲ್ಲ ಕಡೆ ಜಲಪ್ರಳಯ ಭೂಕಂಪ ಇವೆಲ್ಲ ಆಗ್ತಿದೆ. ಪ್ರಕೃತಿಯಿಂದ ಆಗುವಂಥ ತೊಂದರೆಗಳನ್ನು ಅಗ್ನಿಹೋತ್ರದಿಂದ ಮಾತ್ರ ಕಂಟ್ರೋಲ್ ಮಾಡ್ಬೋದು ಅಂತೇಳಿ ಅಥರ್ವಣ ವೇದದಲ್ಲಿ ಹೇಳ್ತಾರೆ. ಅದರಿಂದ ಎಲ್ಲ ರೋಗಬಾಧೆ, ಎಲ್ಲ ಥರ ಸಮಸ್ಯೆಗಳು, ಕುಟುಂಬದಲ್ಲಿರುವಂಥ ಎಲ್ಲ ಸಮಸ್ಯೆಗಳನ್ನು, ಪ್ರಕೃತಿಯಿಂದ ಬರುವಂಥ ತೊಂದರೆಗಳನ್ನು ನಿವಾರಣೆ ಮಾಡ್ಕೋಬೇಕು ಅಂತಂದರೆ ನಾವು ಅಗ್ನಿಹೋತ್ರಿ ಮಾಡಬೇಕು. ಯಾರಿಗೆ ಪೂಜೆ ಮಾಡೋಕ್ಕೆ ಬರಲ್ಲ, ಧ್ಯಾನ ಜಪ ತಪ ಯಜ್ಞ ಯಾತ್ರೆ ಮಾಡೋಕ್ಕಾಗಲ್ವೋ ಅಂಥವ್ರು ಮನೆಯಲ್ಲಿ ಬೆಳಗ್ಗೆ ಸಂಜೆ 2 ಸೂರ್ಯ ಉದಯ ಆಗುವ ಮುಳುಗುವಾಗ ಮಾಡುವಂಥ ಒಂದು ಸಣ್ಣ ಹವನವನ್ನು ನಾನು ಉಪದೇಶ ಮಾಡ್ತಾ ಇದ್ದೀನಿ ಶಾಸ್ತ್ರೋಕ್ತವಾಗಿ ಸಂಕಲ್ಪ ಮುಖೇನ. ಇದು 2 ಅಕ್ಟೋಬರ್ ಬೆಳಗಾವಿ 2 ಸಂಜೆ 7 ಆಸಕ್ತಿ ಇರೋರು, ನಾನೊಬ್ಬ ಅಗ್ನಿಹೋತ್ರಿ ಆಗಬೇಕು, ನಮ್ಮೆಲ್ಲ ಸಮಸ್ಯೆಗಳ ನಿವಾರಣೆ ಮಾಡ್ಕೋಬೇಕು ಅನ್ನೋದಾಗಿದ್ದರೆ ಈ ನಮ್ಮ ಸ್ಕ್ರೀನ್ಗೆ ಬರೋ ನಂಬರ್ಗೆ ಬೆಳಿಗ್ಗೆ 9 ಮೇಲೆ 6 ಒಳಗೆ ಫೋನ್ ಮಾಡಿ ನಿಮ್ಮ ಹೆಸರು ನೋಂದಾವಣೆ ಮಾಡ್ಕೊಳ್ಳಿ. ಇದು ಎಲ್ಲಿ ನಡೆಯುತ್ತೆ, ಹೇಗೆ ನಡೆಯುತ್ತೆ ಅಂತ ತಿಳಿಸ್ತಾರೆ.
ಅಕ್ಟೋಬರ್ 28 29 30 ತಾರೀಕು ನಾನು ಮರ್ಮ ವಿದ್ಯೆ ಕಲಿಸ್ತಾ ಇದ್ದೆ. ಮರ್ಮ ಥೆರಪಿ ಅಂತ, ಮರ್ಮ ಚಿಕಿತ್ಸೆ ಅಂದರೆ ಪ್ರತಿಯೊಬ್ಬರು ಕೂಡ ನಮ್ಮಲ್ಲಿ ಬರುವಂಥ ಎಲ್ಲ ಕಾಯಿಲೆಗಳನ್ನು ಔಷಧಿ ಇಲ್ಲದೇ, ಯಾವುದೇ ಆಪ್ರೇಷನ್ ಇಲ್ಲದೇ ನಾವು ಕಾಯಿಲೆ ಕ್ಯೂರ್ ಮಾಡ್ಕೊಳ್ಳೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಅದು ಲಕ್ವ ಇರ್ಬೋದು, ಕ್ಯಾನ್ಸರ್ ಇರ್ಬೋದು, ಪಿಟ್ಸು, ಪೈಲ್ಸು, ಏನೇನಿದೆಯೋ ಎಲ್ಲ ಥರ ರೋಗಗಳನ್ನು ನಾವೇ ಸ್ವತಃ ಔಷಧಿ ಇಲ್ಲದೇ ಕ್ಯೂರ್ ಮಾಡ್ಕೊಳ್ಳೋದು ಹೇಗೆ, ನಮ್ಮ ಮನೆ ಮಂದಿಗೆ ಹೆಂಗೆ ಕ್ಯೂರ್ ಮಾಡೋದು. ನಿಮ್ಗೆ ಇನ್ನೂ ಸ್ವಲ್ಪ ಟೈಮ್ ಇತ್ತು ಅಂತಲೇ ಒಂದು ಕ್ಲಿನಿಕ್ ಓಪನ್ ಮಾಡಿ ನೀವು ಒಬ್ಬ ಡಾಕ್ಟರ್ ಆಗ್ಬೋದು. ಹಾಗಾದರೆ ಆ ಮರ್ಮವಿದ್ಯೆ ಏನು, ಹೇಗೆ ಬಂತು, ಹೇಗೆ ಮಾಡಬೇಕು, ಯಾವ್ಯಾವ ಕಾಲಿಗೆ ಹೆಂಗೆ ಮಾಡಬೇಕು ಅನ್ನೋದನ್ನು ನಾನು ಕುಲಂಕುಷವಾಗಿ 3 ದಿನ ವರ್ಕ್ಶಾಪ್ ಮಾಡ್ತಾ ಇದ್ದೀನಿ 28, 29, 30 ಅಕ್ಟೋಬರ್ ತಿಂಗಳಲ್ಲಿ ಒಂದು ಪುಣ್ಯಕ್ಷೇತ್ರದಲ್ಲಿ. ಈ ಒಂದು ವಿದ್ಯೆ ಕಲಿಯೋದ್ರಿಂದ ನಿಮಗೆ ಎಷ್ಟೋ ದುಡ್ಡು ಉಳಿತಾಯ ಆಗುತ್ತೆ. ನೆಗಡಿ, ಕೆಮ್ಮು, ವಾಂತಿ, ಭೇದಿ, ಕ್ಯಾನ್ಸರು, ಪಿಟ್ಸು ಏನಿದೆಯೋ ಅದೆಲ್ಲ ಒಂದು ವರ್ಷಕ್ಕೆ, ಒಂದು ಕುಟುಂಬ ಬಡ ಕುಟುಂಬ ಅಂದರೂ ಕೂಡ ಒಂದು ವರ್ಷಕ್ಕೆ 20-30 ಸಾವಿರ ರೂಪಾಯಿ ಆಸ್ಪತ್ರೆಗೆ ಹಾಕಬೇಕಾಗಿ ಬರುತ್ತೆ. ಮಳೆಗಾಲದಲ್ಲಿ, ಶೀತಕಾಲದಲ್ಲಿ, ಬೇಸಿಗೆ ಕಾಲದಲ್ಲಿ ವಾಂತಿ ಭೇದಿ ಅಂತ ಸಣ್ಣ ಪುಟ್ಟ ಕಾಯಿಲೆ ಅಂತೇಳಿ ಏನೋ ಒಂದು ಸಣ್ಣ ಪುಟ್ಟ ನೆಪ ಹೇಳಿ ನಾವೇನು ಮಾಡ್ತೀವಿ, ಹಾಸ್ಪಿಟ್ಲಿಗೆ ಹೋಗ್ತೀವಿ. ಅದೊಂದು 20-30 ಸಾವಿರ ರೂಪಾಯಿ ಒಬ್ಬರಿಗೆ ಒಂದು ವರ್ಷಕ್ಕೆ. ಅಂಥದ್ದು ಮನೆ ಮಂದಿಗೆಲ್ಲ ಎಷ್ಟಾಗುತ್ತೆ, ವರ್ಷಕ್ಕೆ 100,000 ರೂಪಾಯಿ ಆಗುತ್ತೆ. ಅದ್ರ ಬದಲು ವಿದ್ಯೆ ಕಲ್ತುಬಿಟ್ರೆ ದುಡ್ಡು ಸೇವ್, ಆಸ್ಪತ್ರೆಗೆ ಹೋಗೋಂಗಿಲ್ಲ, ನೀವೇ ಕ್ಯೂರ್ ಮಾಡ್ಕೋಬೋದು, ಸ್ವಯಂ ವೇದನ ಆಗ್ಬೋದು. ಸ್ವಯಂ ವೈದ್ಯನಾದರೆ ನಿಮಗದು ಒಂದು ಒಳ್ಳೆಯ ವಿಶೇಷತೆ. ನೀವೇ ವೈದ್ಯರಾಗಬೇಕು, ಸ್ವಯಂ ವೈದ್ಯರಾಗಬೇಕು ಅನ್ನೋದಾದರೆ 28, 29, 30 ನನ್ನ ಜೊತೆ 3 ದಿವಸ ಸೇರಿಕೊಂಡು ಕ್ಲಾಸಲ್ಲಿ ಕಲ್ತ್ಕೊಳ್ಳಿ. ನಾನು ಕಲಿಸ್ತಾ ಇದ್ದೀನಿ, ಇದು ಭಾಳ ವಿಶೇಷವಾದ ವಿದ್ಯೆ. ಇದನ್ನು ಯಾವ ಇದು ಫ್ರೀ ಅಲ್ಲ, ಇದು ನನ್ನ ಜೊತೆ 3 ದಿನ ಇರಬೇಕು. ಊಟ, ತಿಂಡಿ, ಉಳ್ಕೊಳ್ಳೋಕ್ಕೆಲ್ಲ ಚಾರ್ಜ್ ಆಗುತ್ತೆ, ಅದರಿಂದ ಫ್ರೀ ಮಾಡ್ತಿಲ್ಲ. ಸೇರಿ ನಾನು ಡಾಕ್ಟರ್ ಆಗಬೇಕು ಅನ್ನೋದಾಗಿದ್ದರೆ ನಮ್ಮ ಸ್ಕ್ರೀನ್ ಮೇಲೆ ಬರೋ ನಂಬರ್ಗೆ ಬೆಳಗ್ಗೆ 9 ಗಂಟೆ ಮೇಲೆ 6 ಗಂಟೆ ಒಳಗೆ ನೀವು ವಿಚಾರ ಮಾಡಿ ಎನ್ರೋಲ್ ಮಾಡ್ಕೋಬೋದು ಆಫೀಸಲ್ಲಿ. ಇನ್ನೊಂದು, ನಮ್ಮ ಹಳೆ ಎಪಿಸೋಡ್ಸ್ ಯಾರು ನೋಡೋಕ್ಕಾಗಿಲ್ಲೋ ಅವರು, ನಮ್ಮ ಶಿರಡಿ ಸಾಯಿ ಭಿಕ್ಷಾ ಕೇಂದ್ರ ಹೆಲ್ತ್ ಸೈನ್ಸ್ ಅಂತ 2 ಯೂಟ್ಯೂಬ್ ಚಾನಲ್ ಇದೆ. ನಮ್ಮ ಎಲ್ಲ ಹಳೆ ಎಪಿಸೋಡ್ಸ್ ಅದಲ್ಲಿ ಹಾಕಿದ್ದೀವಿ. ಇನ್ನೊಂದು ಮ್ಯೂಸಿಕ್ ಚಾನಲ್ ಇದೆ, SSPK ಜ್ಞಾನೋದಯ ಅಂತೇಳಿ. 3ಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ ಪ್ರೆಸ್ ಮಾಡಿ, ನೋಡಾದ್ಮೇಲೆ ಲೈಕ್ ಬಟನ್ ಪ್ರೆಸ್ ಮಾಡಿ. ಆ ಲಿಂಕನ್ನು ನಿಮ್ಮ ಬಂಧು ಮಿತ್ರರಿಗೆ ವಾಟ್ಸಪ್ ಮುಖಾಂತರ, ಇಮೇಲ್ ಮುಖಾಂತರ ಶೇರ್ ಮಾಡಿ. ಗುರುಜಿ ಲಕ್ಷ್ಮಿ ಶ್ರೀನಿವಾಸ್ ಅಂತೇಳಿ ಫೇಸ್ಬುಕ್ಕಲ್ಲಿ ಒಂದು ಅಕೌಂಟ್ ಇದೆ, ಅಲ್ಲಿ ಕೂಡ ನಿಮಗೆ ಭಾಳಷ್ಟು ಇನ್ಫಾರ್ಮೇಷನ್ ಸಿಗುತ್ತೆ ಅಂತ ಹೇಳ್ತಾ ನಾಳಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷವಾದಂಥ ಮಾಹಿತಿ ಅಂತ ಮನೆ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ. ಸಾಯಿರಾಮ್.